ಕಾವೇರಿ ಕನ್ನಡ ಮೀಡಿಯಂ ಇಂದಿನ ಸಂಚಿಕೆಯಲ್ಲಿ ನಿನ್ನೆ ಮೂರು ಜನ ಕಾವೇರಿ ಅಗಸ್ತ್ಯ ಪ್ರಮೋದ ದೇವಿಯವರು ಮಾತಾಡ್ತಾ ಇರ್ತಾರೆ, ಅನೇಕ ಅವರು ಬರೋದನ್ನು. ಆದರೆ ಇಂದಿನ ಸಂಚಿಕೆಯಲ್ಲಿ ಕಾವೇರಿ ಮಾತಾಡಿ ಹೋಗಿರ್ತಾರೆ. ಅವಾಗ ಅಗಸ್ತ್ಯ ಪ್ರಮೋದ ದೇವಿ ಇರ್ತಾರೆ, ಪಮ್ಮಿ ಒಂದು ನಿಮಿಷ ನಾನು ನಿನ್ನ ಜೊತೆ ಮಾತಾಡಬೇಕು ಅಂತ ಹೇಳ್ತಾರೆ. ಅಜ್ಜಿಯವ್ರನ್ನ ನಿಲ್ಲಿಸ್ಕೊಂಡು ಹೇಳ್ತಾರೆ, ಅವರು ನಾನು ಒಂದು ಸಂಕಟದಲ್ಲಿ ಸಿಕ್ಕಾಕ್ಕೊಂಡಿದ್ದೀನಿ, ಕಾವೇರಿಯವರು ಯಾವಾಗಲೂ ಸಿಗರೇಟ್ ಪಾರ್ಟ್ನರ್ ಯಾಕೆ ಮಾಡಿದ್ದು, ನನ್ನ ತಾತ ಯಾಕೆ ಮಾಡಿದ್ದು ನನ್ನ ಸಿಗರೇಟ್ ಪಾರ್ಟ್ನರ್ ಅಂತ ಕೇಳ್ತಾ ಇರ್ತಾರೆ. ನನ್ನ ಜೊತೆಗೆ ಮಾತು ಬೇರೆ ತೆಗೆದುಕೊಂಡಿದ್ದಾರೆ ಅಂತ ಹೇಳ್ತಾರೆ ಅಗಸ್ತ್ಯವರು. ನೀನು ಚಿಂತೆ ಮಾಡಬೇಡ, ಸಿಗರೇಟ್ ಪಾರ್ಟ್ನರ್ ಗೊತ್ತಾದರೂ ಕೂಡ ನಿನ್ನ ಕೈ ಬಿಡಲ್ಲ ಕಾವೇರಿ ಅಂತ ಹೇಳಿ ಪ್ರಮೋದ ದೇವಿಯವರು ಒಳಗಡೆ ಕರ್ಕೊಂಡು ಹೋಗ್ತಾರೆ. ಇಲ್ಲಿ ಬೃಂದ ಮತ್ತು ವಿವೇಕ ಕೂತ್ಕೊಂಡಿರ್ತಾರೆ. ಅಯ್ಯೋ, ಕಾವೇರಿ ಯಾವ ರೀತಿ ಮಾತಾಡಿದ್ರು ಗೊತ್ತಾ, ಹಾಂ ಮೊದಲು ಒಂದು ಸರಿ ಮಾತಾಡಲು, ಮತ್ತು ಹೊರಗಡೆ ಹೋಗಿ ಮತ್ತು ಒಳಗಡೆ ಬಂದಮೇಲೆ ಮತ್ತೆ ಬೇರೆ ಥರ ಮಾತಾಡಲು. ಬ್ರೋ ಬ್ರೋ ಬ್ರೋ, ಇಲ್ಲ ಅವಳನ್ನು ನಾವು ಈಸಿಯಾಗಿ ತೆಗೆದುಕೊಂಡಿದ್ವಿ ಬ್ರೋ, ಇಲ್ಲ ಇಷ್ಟೆಲ್ಲ ಸ್ಮಾರ್ಟಾಗಿ ಮಾತಾಡಿದ್ದಾಳೆ ಅಂದರೆ ಅನಿಕಾ ಅವ್ರ ಮನೆಗೆ ಬರಬೇಕು ಅಂತ ಸ್ಮಾರ್ಟಾಗಿ ಮಾತಾಡಿದ್ದಾಳೆ ಅಂತ ವಿವೇಕ್ ಅವರು ಹೇಳ್ತಾರೆ. ಇಲ್ಲ ಬ್ರೋ, ಇಲ್ಲ 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 ಇಲ್ಲ, ಅವಳು ಮಾತ್ರ ಕಡಿಮೆ, ಅವಳಲ್ಲ, ಎಷ್ಟು ಈಸಿಯಾಗಿ ತೊಗೊಂಡ್ಬಿಟ್ವಿ ಅಲ್ಲ ಅವಳನ್ನ. ಇಲ್ಲ ಬ್ರೋ, ಅನಿಕಾ ಅಲ್ಲಿಗೆ ಹೋಗ್ಬಾರ್ದು, ಆದರೆ ನಾನು ಹೋಗ್ಬರ್ತೀನಿ, ನಾನು ಹೋಗ್ಬರ್ತೀನಿ ಹಬ್ಬಕ್ಕೆ, ನಾನು ಹೋಗಿ ಅಲ್ಲಿಗೆ ಮಾಡುವಂಥ ಕೆಲಸ ಇದೆ ಮುಗಿಸ್ಕೊಂಡು ಬರ್ತೀನಿ ಅಂತ ಬೃಂದ ಅವ್ರ ಅಣ್ಣನಿಗೆ ಹೇಳ್ತಾ ಇರ್ತಾರೆ. ಆದರೆ ನಮ್ಮದು ನೆಕ್ಸ್ಟ್ ಟಾಸ್ಕ್ ಏನಂದರೆ ಅನಿಕಾ ಮಾತ್ರ ಹೋಗ್ಬಾರ್ದು ಅವ್ರ ಮನೆಗೆ ಅಂತ ಬೃಂದ ಹೇಳ್ತಾಳೆ. ಕಾವೇರಿ ಅವರು ಎಲ್ಲ ಪೂಜೆಗೆ ರೆಡಿ ಮಾಡ್ಕೊಂಡಿರ್ತಾರೆ. ಅವಾಗ ನೇತ್ರ ಅವರು ಕಾವೇರಿ ಎಷ್ಟು ತಿಳ್ಕೊಂಡಿದ್ದಾಳೆ ಅಂತ ಹೇಳ್ತಾರೆ. ಹೌದು ಅಂತ ಪ್ರಮೋದ ದೇವಿಯವರು ಹೇಳ್ತಾರೆ. ಇಡಮ್ಮ ಕಾವೇರಿ ಅಂತ ಪ್ರಮೋದ ದೇವಿಯವರು ಹೇಳಿದಾಗ ಅವರು ಕಾವೇರಿಯವರು ಹೇಳ್ತಾರೆ, ಇಲ್ಲ ಇದನ್ನು ನೀವೇ ಮಾಡಬೇಕು ಮನೆಯಲ್ಲಿ ಹಿರಿಯೋರು ಅಂತ ಹೇಳ್ತಾರೆ ಕಾವೇರಿಯವರು. ಕಾವೇರಿ ನೀನು ಗೊತ್ತಿದ್ದು ಮಾತಾಡ್ತಿಲ್ಲಮ್ಮ, ಮುತ್ತೈದೆಯವರು ಇಡಬೇಕು, ನೀನಾಗಲಿ ಅಂಬಿಕಾ ಆಗಲಿ ಇಡಬೇಕು ಅಂತ, ಕಳಸ ಇಡಬೇಕು ಅಂತ ಹೇಳ್ತಾರೆ ಅಜ್ಜಿಯವರು. ಇಲ್ಲ ಅಜ್ಜಿ, ಇದು ಮನೆಯಲ್ಲಿ ನೀವು ಹಿರಿಯರು, ನೀವು ಇಡಬೇಕು, ಇದು ಸಂಪ್ರದಾಯ ಎಲ್ಲ ಮನುಷ್ಯರು ಮಾಡಿಕೊಂಡಿದ್ದು ಅಂತ ಕಾವೇರಿಯವರು ಹೇಳ್ತಾರೆ. ಹೌದು ಅಮ್ಮ ಅಂತ ಶಶಿ. ಹೌದು ಅಮ್ಮ, ಇದು ನೀನೇ ಇಡು ಮನೆಯಲ್ಲಿ, ನೀ ಇಡೋದಕ್ಕೆ ಯಾರ್ದು ಅಭ್ಯಂತರ ಇಲ್ಲ ಅಂತ ಶಶಿಯವರು ಹೇಳ್ತಾರೆ. ಆಗ ಪ್ರಮೋದ ದೇವಿಯವರು ನಿಧಾನ ಕಾವೇರಿ ಮುಂದೆ ಬಂದು ಕಾವೇರಿಗೆ ಆಶೀರ್ವಾದ ಮಾಡಿ ಆ ಕಳಸವನ್ನು ಇಸ್ಕೊಳ್ತಾರೆ. ಅಗಸ್ತ್ಯವರು ತಂದಿರೋ ಗಣಪತಿಯನ್ನು ಅಗಸ್ತ್ಯವರು ಮೇಲ್ಗಡೆ ಇಟ್ಟಿರ್ತಾರೆ. ಆ ಕಳಸವನ್ನು ಇಸ್ಕೊಂಡು ಪ್ರಮೋದ ದೇವಿಯವರು ಮನಸ್ಸಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾರೆ. ನಾನು ತಪ್ಪು ಮಾಡ್ತಾ ಇದ್ದರೆ ಕ್ಷಮಿಸು, ಮನೆಗೆ ಎಲ್ಲರಿಗೂ ಒಳ್ಳೆಯ ಒದ್ದನ್ನು ಮಾಡು ಅಂತ ದೇವರಲ್ಲಿ ಪ್ರಾರ್ಥಿಸಿಕೊಂಡು ಅದನ್ನು ಕಳಸವನ್ನು ಇಡ್ತಾರೆ. ಇಡು ಹೊತ್ತಿಗೆ ನೇತ್ರ ಇರ್ತಾರಲ್ಲ, ಆ ನೇತ್ರ ಹೇಳ್ತಾರೆ, ಅನಿಕಾ ಮೇಡಮ್ ಇದ್ದಿದ್ರು ಚೆನ್ನಾಗಿರ್ತಿತ್ತು ಅಂತ ಹೇಳ್ತಾರೆ. ಆಗ ಅಂಬಿಕಾ ಅವರು ಹೌದು ನನ್ನ ಮಗಳು ಇದ್ದಿದ್ರು ಚೆನ್ನಾಗಿರ್ತಿತ್ತು ಅಂತ ಹೇಳಿ ಅಲ್ಲಿಂದ ಹೊರಟು ಹೋಗ್ತಾರೆ. ಅಂಬಿಕಾ ಹೋಗಿ ಕೂತ್ಕೊಂಡಿರ್ತಾರೆ. ಕಾವೇರಿಯವರು ಆ ದೇವರ ವಸ್ತುಗಳನ್ನು ಬೆಳಗೋದಕ್ಕೆ ಹೋಗ್ತಾ ಇರ್ತಾರೆ. ಅಷ್ಟೊತ್ತಿಗೆ ಅಂಬಿಕಾ ಅವರು ನಮಗೂ ಇದು ಹೊಳಿಲೇ ಇಲ್ಲ, ಅತ್ತೆ ಹತ್ರ ಮಾಡಿಸ್ಬೇಕು ಅಂತ, ಆದರೆ ಕಾವೇರಿ ಮಾಡಿದ್ದು ಸರಿ ಮೆಚ್ಚಬೇಕು ಅಂತ ಹೇಳ್ತಾರೆ ಅಂಬಿಕಾ ಅವರು. ಅಷ್ಟೊತ್ತಿಗೆ ಅತ್ತೆ ಮೆಚ್ಚಬೇಕು ಅಂತಂದ್ರೆ ಯಾರಿಗೆ, ನಾ ಮಾಡಿರೋವಂಥ ಕೆಲಸನ ಅಂತ ಹೇಳ್ತಾರೆ ಕಾವೇರಿಯವರು. ಇಲ್ಲ ಹೋಗೆ ಹೋಗೆ, ನೀವು ಹೋಗೆ, ನಿನ್ನ ಮಾತ್ರ ಸೊಸೆ ಅಂತ ನಾವು ಒಪ್ಕೊಳ್ಳಲ್ಲ, ನೀವು ಹೋಗು ಅಂತ ಅಂಬಿಕಾ ಅವರು ಹೇಳ್ತಾರೆ. ಅಮ್ಮ ಯಾಕಮ್ಮ ಅಪ್ಪನ ಫೋಟೋ ಎದುರುಗಡೆ ಕಣ್ಣೀರಾಗ್ತಾ ಇದೆಯಾ, ನೀರೋರಿಗೂ ಅಗಸ್ತ್ಯ ಕಾವೇರಿ ಯಾರೂ ಬೇರೆ ಮಾಡೋಕ್ಕಾಗಲ್ಲ ಅಂತ ಶಶಿಯವರು ಹೇಳ್ತಾರೆ. ರವಿಯವರು ಅಂಬಿಕಾ ಅವರಿಗೆ ಆ ಅಗಸ್ತ್ಯ ಕಾವೇರಿಗೆ ಬೇರೆ ಚೇಂಬರ್ ಬೇರೆ ಮಾಡಿಕೊಟ್ಟಿದ್ದಾನೆ ಅಂತ ಹೇಳ್ತಾರೆ. ಈ ಕಾವೇರಿಗೆ ಸಲಿಗೆ ಕೊಟ್ಟಷ್ಟು ಮತ್ತಷ್ಟು ತಲೆ ಮೇಲೆ ಕೂತ್ಕೊಳ್ತಾ ಇದ್ದಾಳೆ ಅಂತ ರವಿಯವರು ಅಂಬಿಕಾ ಅವರಿಗೆ ಹೇಳ್ತಾರೆ. ಯಾಕಂದರೆ ಕಾವೇರಿ ಅಲ್ಲಿ ಅತ್ತೆ ನನ್ನ ಕೆಲಸ ಮೆಚ್ಕೊಂಡಿದ್ದೀರಾ ಅಂತ ಕೇಳಿ ಹೋಗಿರ್ತಾಳೆ. ಏಯ್ ಹೋಗಿ ಹೋಗಿ ಅಂತ ಅಂಬಿಕಾ ಅವರು ಕಳಿಸಿರ್ತಾರೆ. ನಾನು ಇದನ್ನೆಲ್ಲ ಅನಿಕಾಗೆ ಹೇಳಬೇಕು ಅಂದರೆ ಅನಿಕಾ ಮೊಬೈಲ್ ಪಿಕ್ ಮಾಡ್ತಾ ಇಲ್ಲ, ಕಾಲ್ ಪಿಕ್ ಮಾಡ್ತಾ ಇಲ್ಲ ಅಂತ ಅಂಬಿಕಾ ಅವರು ಹೇಳ್ತಾರೆ. ಸೇಮ್ ನಾನು ಕಾಲ್ ಮಾಡಿದ್ದೆ, ನನ್ನ ಕಾಲು ಪಿಕ್ ಮಾಡಲಿಲ್ಲ ಅಂತ ರವಿ ಅವರು ಹೇಳ್ತಾರೆ. ಇಷ್ಟಕ್ಕೆಲ್ಲ ಕಾರಣ ಈ ಕಾವೇರಿ, ಈ ಕಾವೇರಿಯಿಂದನೇ ಇಷ್ಟು ಆಗಿರೋದು ಅಂತ ಅಂಬಿಕಾ ಅವರು ಹೇಳ್ತಾರೆ. ಇಲ್ಲಿಗೆ ಈ ಸಂಚಿಕೆ ಮುಗಿಯುತ್ತೆ.